ಸರಳ ಸಿಂಪಲ್ಲು ಕಾಮನ್ ಮ್ಯಾನ್ ಸಾಮಾನ್ಯ ಕುಟುಂಬದ ಮಗ ರಾಮಚಂದ್ರ ಅವರಿಗೆ ಟಿಕೆಟ್ ಹೇಗೆ ಸಿಕ್ತು ಅಂತ ಸರ್ ಏನಾಗಿದೆ ಅಂದರೆ ನಾನು ಸಾಮಾನ್ಯ ನೋಡಿದ್ರೆ ಸಾಮಾನ್ಯ ಕಾರ್ಯಕರ್ತನಿಗೆ ದುಡಿಯೋದು ನಾನು ಇದುವರೆಗೂ 28 ವರ್ಷ ಆಯಿತು ನಾನು ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡು ನಾನು ಅವಾಗಿಂದನೂ ಮೊದಲೇನು ಮಾಡ್ತಿದ್ದೆ ನನ್ನ ಹತ್ರ ಇರುವಂಥ ನಾವು ಸಣ್ಣ ಪುಟ್ಟ ಮಂಡಳಿ ಮದುವೆಗಳು ಈ ಸಣ್ಣ ಪುಟ್ಟ ಕಾರ್ಯಗಳು ಈ ಮನೆ ಮತ್ತು ಏನೋ ಊರ ಹಬ್ಬಗಳು ಮಾಡೋದು ಇಂಥವರೆಲ್ಲ ಸ್ಪಂದಿಸ್ತಾ ಬರ್ತಾಯಿದೆ ಹಾಗೆ ಆಗ ಬರೀ ಬರ್ಷಾಳು ಹೋಗ್ಲಿ ಮಾತ್ರ ಅಲ್ಲಿವರೆಗೆ ಮಾತ್ರ ಇದು ಮಾಡ್ತಿದ್ದೆ ಹಾಗೆ ನಾವು ಮನ್ಮೂಲ ಅಧ್ಯಕ್ಷ ಆದಮೇಲೆ ಕರಗೋಡು ಹಾಗೆ ಮಂಡ್ಯ ಎಲ್ಲ ಕಡೆ ನನ್ನ ಕೈಲಾದಷ್ಟು ಸಹಾಯ ಮಾಡ್ಕೊಂಬರ್ತಿದ್ದೆ ಹಾಗೆ ಅವಾಗಿಂದ ನಂದು ಸರ್ವಿಸ್ ಇತ್ತು ಬಟ್ ಯಾರಿಗೂ ಗೊತ್ತಾಗ್ತಿರಲಿಲ್ಲ ನಾನು ಏನೇ ಸರ್ವಿಸ್ ಮಾಡೋರು ಯಾರಿಗೆ ಹೇಳ್ತಿರಲಿಲ್ಲ ರಾಮಚಂದ್ರ ಸೌಂಡ್ ಮಾಡಲಿಲ್ಲ ಸರ್ವಿಸ್ ಮಾಡಿದ್ರು ಅಷ್ಟೇ ಹಂಗಾಗಿ ಅವಾಗಿಂದನೂ ಜನ ಜೊತೆ ಜನದ ಅಭಿಪ್ರಾಯ ಜನ ಜೊತೆ ಬೆರೆಯೋದು ನಾನು ಬದಲು ಅಂಗಡಿ ಇಟ್ಟಾಗ ನಾನೇನು ಯಾವ ರೀತಿ ಇದ್ನೋ ರಾಮಚಂದ್ರ ಇವಾಗ ಉದ್ಯಮಿ ಆದಾಗಲೂ ಅದೇ ರೀತಿ ಇದೆ ನಾನು ಒಬ್ಬ ಸಿಮೆಂಟ್ ರಾಮಚಂದ್ರ ಬದಲಾಗಲಿಲ್ಲ ರಾಮಚಂದ್ರ ಬದಲಾಗಲಿಲ್ಲ ಚೇಂಜ್ ಆಗೇ ಇಲ್ಲ ಚೇಂಜ್ ಆಗೇ ಇಲ್ಲ ಅದೇ ಹೇಳ್ತಾರೆ ನನಗೆ ಬಸವಳ್ಳಿ ಜನ ಹೇಳದಂಗೆ ರಾಮಚಂದ್ರ ಮೊದಲು ಸಿಮೆಂಟ್ ಅಂಗಡಿ ಇಟ್ಕೊಂಡು ಒಬ್ಬ ಸಣ್ಣ ಸಬ್ ಡಿವರ್ ಆಗಿದ್ದಾಗ ಹೆಂಗಿದ್ನೋ ಇವಾಗ ಸಿ ಎಂಡ್ ಎಫ್ ಆದಾಗಲೂ ಅದೇ ಅದೇ ರೀತಿ ಇದೆ ಅಂತ ಹೇಳ್ತಾರೆ ಎಲ್ಲ ಪಕ್ಷದವ್ರು ಹೇಳ್ತಾರೆ ಒಂದು ಪಕ್ಷದವ್ರಲ್ಲ ಮೂರು ಪಕ್ಷದವ್ರು ಅದೇ ಹೇಳ್ತಾರೆ